ಮಾಧ್ಯಮದ ಸ್ನೇಹಿತರಾಗಿ ಹಾಗೂ ನನ್ನ ಚಿತ್ರರಂಗದಲ್ಲಿ ನಾನು ಅಭಿನಂದನೆಗಳನ್ನು ಸಮರ್ಪಿಸುತ್ತ ಸ್ನೇಹಿತರೆ, ನಾವು 2 ವರ್ಷಗಳ ಹಿಂದೆ ಓಂಕಾರ್ ಫಿಲ್ಮ್ಸ್ನ ಓಪನ್ ಮಾಡಿ ನರಗುಂದ ಬಂಡಾಯ ಸಿನಿಮಾನ ಶೂಟಿಂಗ್ ಮಾಡಿದ್ವಿ. ಇವತ್ತಿಗೂ ಕಟ್ಟಡ ಸ್ಟುಡಿಯೋಸ್ ಹೋದರೆ ಆ ಮೊದಲನೇ ದಿನ ನಾನು ನೆನಪಿಸ್ಕೊಳ್ತೀನಿ. ರಾಜ್ಕುಮಾರ್ ಸಮಾಧಿ ಹೋಗಿ ನಮಸ್ಕಾರ ಮಾಡಿ ನನ್ನ ಒಬ್ಬ ರಂಗಭೂಮಿ ಕಲಾವಿದ ಸ್ನೇಹಿತರು ನನ್ನ ಮುಂದೆ ತನ್ನಿ ಅಂತ ಅವರನ್ನು ಬೇಡ್ಕೊಂಡು ಬಂದೆ. ಇವತ್ತು ಇಂಥ ಒಂದು ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ. ನನ್ನಲ್ಲಿ ತುಂಬ ಸಂತೋಷ ಆಗ್ತಿದೆ. ನಾನು ಬೆಂಗಳೂರು ಅಂದರೆ ನಿಮ್ಮ ಕಸತ್ತಿರ್ತಾನ ನಿಜವಾಗ್ಲೂ ನಾವು ಇಷ್ಟೆಲ್ಲ ಸುತ್ತಾಕೊಂಡ್ಬಂದ್ವಿ ಬೆಂಗಳೂರು ಯಾರಿಗೆ ಬಯಸಿರೋದ್ರೆ ಆದರೆ ಬಂದಿರ್ತು ಸರ್ ನಿನ್ನೆ ಅಂತ ಮಾತಾಡ್ತಾ ಇದ್ದಾರೆ. ನಾವು ಗದಗ ಹೋಗಿವಿ, ಹಾವೇರಿ, ಚಿತ್ರದುರ್ಗ, ಬೆಲ್ಲು, ಹುಬ್ಬಳ್ಳಿ ಎಲ್ಲ ಕಡೆ ಬಂದು ನೀವು ಅಷ್ಟು ನಮ್ಮನ್ನ ಮನಪೂರ್ವಕವಾಗಿ ಇವ್ರ ಪಾಪ ಅಲ್ಲಿಂದ ಬಂದಿದ್ದಾರೆ ಹುಬ್ಬಳ್ಳಿ ಯಾಕೂರ್ ಕಡೆ ಯಾಕೂರ್ ಕಡೆಯಿಂದ ಅಂತ ಹೇಳಿ ತಿಳ್ಕೊಂಡು ನಮ್ಮನ್ನು ಬೆಳೆಸಿದ್ದೀವಿ. ಇವತ್ತು ಪುಟ ಪುಟಗಳಲ್ಲಿ ನಮ್ಮ ನಗರದ ಕೊಂಡಾಯಿತ ಕಲಾವಿದರಿನ ಆ ಬಗ್ಗೆ, ಆ ಕತೆ ಬಗ್ಗೆ, ನನ್ನ ಬಗ್ಗೆ ಎಷ್ಟೊಂದು ಮನಪೂರ್ವಕವಾಗಿ ಮುಗಿಸಿದಿರಂದ್ರೆ ರೈತರು ಎದೆ ತಟ್ಟಿ ಹೇಳ್ತಾ ಇದ್ದಾರೆ. ಇವತ್ತು ರೈತರ ಸಮಸ್ಯೆನ ತುಂಬಿಸುವಂತ ಸಿನಿಮಾ ತರಬೇತಿ ಸಿದ್ದೇಶ್ ನಿನಗೆ ನಮಸ್ಕಾರಪ್ಪ, ನೀನು ಇಂಥ ಸಿನಿಮಾ ಮಾಡ್ತಾ ಇರೋ ಅಂತ ಹೇಳ್ತಾ ಇದ್ದಾರೆ. ಆ ಪ್ರಚೋದನೆ ನನ್ನಲ್ಲಿ ಹಿಮ್ಮಡಿಗೊಳಿಸ್ತಾ ಇದೆ. ನನ್ನ ಒಂದು ಯಶಸ್ಸನ್ನ ನಾನು ಕಾಣ್ತೀನಿ ಅಂತ ಹೇಳಿ ಇದ್ವಿ. ತುಂಬ ಕಷ್ಟದಲ್ಲಿದ್ವಿ, ಪಾಪ ಬಂದು ನಮಗೆ ಕೈ ಜೋಡಿಸಿ ಸಿದ್ದೇಶ್ ಸರ್ ನಾನು ಬರ್ತೀನಿ ಅದನ್ನು ಮಾಡೋಣ, ಒಬ್ಬ ಅನ್ನದಾತ ನೀವು ನಿಂದಿಸ್ಕೊಡ್ಬೇಡಿ, ನಾನು ನೀಡ್ತೀನಿ ಅಂತೇಳಿ ಅವರು ಒಂದು ಅನ್ನದ ತಟ್ಟೆಯೊಳಗೆ ಕೈ ಹಾಕಿ ನೀಡಿದ್ರಲ್ಲ ಎಲ್ಲ ಕಲಾವಿದರಿಗೆ. ಇವತ್ತು ಅವ್ರು ನನ್ನ ಒಬ್ಬ ಸಹೋದರನಾಗಿ ಬಂದಿದ್ದಾರೆ. ನಮ್ಮಲ್ಲಿ ಯಾವುದೇ ಒಂದು ಮನಸ್ಸಿನಲ್ಲಿ ಭೇದ ಭಾವ ಇಲ್ಲ. ನಾನು ಕೇಳ್ತಾರೆ ಸರ್ ಇಷ್ಟು ಖರ್ಚು ಮಾಡ್ತೀನಿ ಸರ್ ಅಂತಿದ್ದೆ. ಯಾಕಂದ್ರೆ ಅಂತಹ ಒಂದು ಇದರಲ್ಲಿ ಒಂದು ಕುಟುಂಬದಲ್ಲಿ ಹುಟ್ಟಿ ಬಂದಿದ್ದಾರೆ. ಪಾಪ ನನ್ನಲ್ಲಿ ಒಂದು ಕತೆ ಬರೆಯುವಂತ ಶಕ್ತಿ ಇದ್ದು ನಾನು ದುಡ್ಡು ಹಾಕಿ ಮಾಡಿದ್ದೆ. ನಿಂತ ಮೇಲೆ ಅವ್ರು ಬಂದು ನನ್ಗೆ ಸಪೋರ್ಟ್ ಮಾಡಿದ್ರು. ಅಂತ ಸ್ನೇಹಿತರು ನನಗೆ ಕಾರ್ಯವಾಗಿ ಇರಲಿ ನನ್ನ ಕತೆಗೆ ಅನ್ನೋದು ಕೇಳ್ತಾ ಮುಂದಿನ ಕಾರ್ಯಕ್ರಮಗಳಿಗೆ ನಾನು ಏನು ಮಾಡ್ಕೊಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ಲ ಕರ್ನಾಟಕದ ನನ್ನ ಎಲ್ಲ ಕಲಾವಿದರಿಗೆ ನನ್ನ ಈ ಚಿತ್ರತಂಡವನ್ನು ಆಶೀರ್ವಿಸಬೇಕಂತೇಳಿ, ನರಗುಂದ ಬಂಡಾಯ ಚಿತ್ರದ ತಂಡವನ್ನು ಆಶೀರ್ವಿಸಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತೀನಿ. ಇದೇ ತಿಂಗಳು 12ನೇ ತಾರೀಕು ಮಾರ್ಚ್ 12ನೇ ತಾರೀಕು ರಾಜ್ಯಾದ್ಯಂತ 750 ಥಿಯೇಟರ್ಕ್ಕಿಂತ ಹೆಚ್ಚು ಚಿತ್ರಮಂದಿರಗಳಲ್ಲಿ ಈ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಫ್ಯಾಮಿಲಿ ಸಮೇತ ಬಂದು ನಮ್ಮ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಬೇಕಂತೇಳಿ ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ಳುತ್ತಾ ಈ ಹೊಸ ನಿರ್ಮಾಪಕರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ, ಜೊತೆಗೆ ನಮ್ಮೆಲ್ಲರನ್ನು ಬೆಳೆಸಿ ಅಂತ ಕೇಳ್ಕೊಳ್ತಾ ನಾನು ಮಾತಾಡ್ತೀನಿ. ನಮಸ್ಕಾರ. ನವಿಲಿ ತೀರ್ಥ ಡ್ಯಾಂನ ಫಲಾನುಭವಿ ರೈತರು ಎಕರೆಗೆ 2,500 ರೂಪಾಯಿ ಸಂದಾಯ ಮಾಡಬೇಕೆಂದು ಜರೂರಾಗಿ ಆದೇಶ ಮಾಡಲಾಗಿದೆ. ಫೈನಲಿ ನರಗುಂದ ಬಂಡಾಯ 2 ವರ್ಷದಿಂದ ಸತತವಾಗಿ ಶೂಟ್ ಮಾಡಿ ಇದೇ ಗುರುವಾರ ಅಂದರೆ ಮಾರ್ಚ್ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಆಲ್ ಓವರ್ ಕರ್ನಾಟಕ ಅಬೌಟ್ 220 ಥಿಯೇಟರ್ಸ್ 220 ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಂಥ ಒಂದು ಸಿನಿಮಾ, ಬಯೋಪಿಕ್ ಸಿನಿಮಾ, ನನ್ನ ಮೊದಲನೇ ಸಿನಿಮಾ. ಸೊ ಒಂದು ತುಂಬ ಸ್ಟ್ರಾಂಗ್ ಸಬ್ಜೆಕ್ಟ್ ಮಾಡಬೇಕು ಅಂತ ಬಹಳಷ್ಟು ವೆಯ್ಟ್ ಮಾಡಿ ಒಂದಷ್ಟು ಕತೆಗಳನ್ನ ಕೇಳಿ ಇಲ್ಲೂ ಅದು ಮನಸ್ಸಿಗೆ ಹಿಡಿಸಿದೆ. ಈ ಕತೆಗೋಸ್ಕರ ಬಹಳ ಕಷ್ಟಪಟ್ಟು ಬಹಳ ಶ್ರಮಿಸಿ ಮಾಡಿದಂಥ ಒಂದು ಸಿನಿಮಾ. ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಟೀಮ್ ಇದೆ, ತುಂಬ ದೊಡ್ಡ ಪ್ರೊಡ್ಯೂಸರ್ಸ್ ಇದ್ದಾರೆ, ಸಿನಿಮಾಗೆ ಯಾವುದೇ ರೀತಿಯಾದ ಕೊರತೆ ಮಾಡಿಲ್ಲ. ಸೊ ಅದ್ಭುತವಾದ ಸಿನಿಮಾ. ದಯವಿಟ್ಟು ಎಲ್ಲರೂ ಹೋಗಿ ಈ ಚಿತ್ರನ ಮಿಸ್ ಮಾಡಿದೆ ನೋಡಿ, ಯಾಕೆಂದರೆ ಈ ಥರ ಸಿನಿಮಾ ಮತ್ತೆ ನನ್ನ ಕೈಲಿ ಮಾಡೋದಕ್ಕಾಗಲ್ಲ. ಬಿಕಾಸ್ ನನ್ನ ಸಿನಿಮಾ ಸಾರಾಂಶ ಹೇಳ್ತಾ ಹೋದರೆ ಇಟ್ ವಿಲ್ ಟೇಕ್ ಏನೋ ಇಡೀ ದಿನ ತೊಗೊಳುತ್ತದೆ. ಒಂದು 1980ರಲ್ಲಿ ನಡೆದಂಥ ಒಂದು ಗೋಲಿಬಾರ್ ಒಬ್ಬ ರೈತ ಸಾವಿಗೀಡಾಗ್ತಾನೆ, ಆಗಿನ ತೆರಿಗೆ ಕಟ್ಟೋದಕ್ಕಾಗಲ್ಲ, ತುಂಬ ವಿನಮ್ರತೆಯಿಂದ ಅದನ್ನು ವಿರೋಧಿಸ್ತಾರೆ, ಆಗೋದಿಲ್ಲ, ಚಳುವಳಿ ಆಗುತ್ತೆ, ಬಂಡಾಯ ಆಗುತ್ತೆ. 1981ರಲ್ಲಿ ಕರ್ನಾಟಕದ ದೊಡ್ಡ ಇತಿಹಾಸನೇ ಆಗುತ್ತೆ. ಅಣ್ಣವರಿಂದ ಹಿಡಿದು ಇತ್ತೀಚಿನ ಶಿವಣ್ಣ ತನಕ, ಅಂಬರೀಷ್ ಅಣ್ಣನ ತನಕ, ವಿಷ್ಣು ಸರ್ ತನಕ, ಇತ್ತೀಚೆಗೆ ಶಿವಣ್ಣ ಕೂಡ ಹೋಗಿ ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದರು. ಸೊ ಅಣ್ಣವ್ರ ಕಾಲದಿಂದನೂ ಬಹಳಷ್ಟು ಜನ ಆ ಮಹದಾಯಿ ಹೋರಾಟ ಆಗಿರ್ಬೋದು, ಮಲಪ್ರಭಾ ಡ್ಯಾಮ್ ಯೋಜನೆ ಆಗಿರ್ಬೋದು, ಕಳಸಾ ಬಂಡೂರಿ ಆಗಿರ್ಬೋದು, ಪ್ರತಿಯೊಬ್ಬರೂ ಈ ವಿಚಾರದ ಬಗ್ಗೆ ಬಹಳಷ್ಟು ಹೋರಾಟ ಮಾಡ್ತಿದ್ದಾರೆ ಚಿತ್ರರಂಗದಿಂದ. ಸೊ ನಮ್ಮ ಕಡೆಯಿಂದ ಎಲ್ಲೋ ಒಂದು ಅಳಿಲು ಅಟೆಂಪ್ಟ್ ಅಂತಾರಲ್ಲ, ಆ ರೀತಿಯಾದ ಒಂದು ಸಿನಿಮಾ ಮಾಡಿದ್ದೀವಿ. ತುಂಬ ಸ್ಟ್ರಾಂಗ್ ಸಬ್ಜೆಕ್ಟ್,
ಎಲ್ಲ ಗಣ್ಯರು ಪ್ರತಿಯೊಬ್ಬರು ಟ್ರೈಲರ್ ನೋಡಿ, ಟೀಸರ್ ನೋಡಿ, ಸಾಕಷ್ಟು ವಾಯ್ಸ್ ಮೆಸೇಜ್ ವೀಡಿಯೋ ಬೈಟ್ಸ್ನ ಕಳಿಸ್ತಾ ಇದ್ದಾರೆ, ಸಾಕಷ್ಟು ಹೀರೋಗಳು, ದೊಡ್ಡ ದೊಡ್ಡ ಹೀರೋಗಳು. ಸೊ ಐ ಆಮ್ ರಿಯಲಿ ಫೀಲ್ ಬ್ಲೆಸ್ಡ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಈ ಸಿನಿಮಾನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕ ವಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರಕ್ಷ ಹಾಗೂ ಶುಭ ಪೂಜಾ ಅಭಿನಯದ ನರಗುಂದ ಬಂಡಾಯ, ಇದೇ ತಿಂಗಳು 12ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮ ಮುಂದೆ ಬರ್ತಾ ಇದೆ. 1980ರಲ್ಲಿ ನಡೆದಂಥ ಒಬ್ಬ ರೈತನ ನೈಜ ಘಟನೆ ಆಧರಿಸಿದಂಥ ಈ ಚಿತ್ರ ತಮ್ಮ ಮುಂದೆ ಬರ್ತಾ ಇದೆ. ತಾವೆಲ್ಲರೂ ಈ ಚಿತ್ರ ನೋಡಿ ಆನಂದಿಸಿ. ನರಗುಂದ ಬಂಡಾಯ ಚಿತ್ರನ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 250 ಥಿಯೇಟ್ರಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ನಾವು ಕರ್ನಾಟಕದಲ್ಲಿ ಈಗಾಗಲೇ ಒಂದು 10-15 ಸುದ್ದಿಗೋಷ್ಠಿ ಮಾಡಿದಾಗ ಅಲ್ಲಿ ಜನತೆ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ನಾವಿನ್ನು ತಡ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು 12ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾ ನೋಡಿ, ನಮ್ಮನ್ನು ಆಶೀರ್ವದಿಸಿ. ಥ್ಯಾಂಕ್ ಯು. ಈಗ ರೈತರು ಹೊಲದ ಬೆಲೆ 1 ಎಕರೆಗೆ 2.5 ಸಾವಿರ ರೂಪಾಯಿ ಐತ್ರಿ ಮೇಡಮ್. ನಾವು ಹೊಲ ಮನಿ ಮಾರೇ ಕಟ್ಟಬೇಕು. ಎಲ್ರಿಗೂ ನಮಸ್ಕಾರ. ಸೊ ನರಗುಂದ ಬಂಡಾಯ ಇದೇ 12ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಮಿಸ್ ಮಾಡದೆ ನೋಡೋ ಅಂತ ಸಿನಿಮಾ, ಯಾಕಂದರೆ ಇದು ಒಂದು ರೈತರ ಸಮಸ್ಯೆ. ನೀವೆಲ್ಲರೂ ಕೇಳ್ಪಟ್ಟಿರ್ತೀರ, ಕಳಸ ಬಂಡೂರಿ ಆಗಲಿ ಎಲ್ಲನೂ ಆವಾಗಿಂದ ನಡ್ಕೊಂಬಂದಿದೆ. ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋದು, ಯಾಕಂದರೆ ನರಗುಂದ ನವಲಗುಂದಿಂದ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ಈ ಒಂದು ರೆವಲ್ಯೂಷನ್. ಸೊ ಹಾಗಾಗಿ ಅಲ್ಲಿನ ಜನರಿಗೆ ಗೊತ್ತು, ಬಟ್ ನಾನು ಇಲ್ಲಿ ನನಗೆ ಗೊತ್ತಿರಲಿಲ್ಲ. ನಾನು ಸಿನಿಮಾ ಮಾಡೋ ತನಕ ನನಗೆ ಈ ಒಂದು ನರಗುಂದ ಬಂಡಾಯದ ಹೋರಾಟದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಸೊ ಹಾಗೆ ನನ್ನಂಥ ತುಂಬ ಜನ ಇದ್ದಾರೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು. ಸೊ ಅವ್ರಿಗೆಲ್ಲ ಇದು ತಲುಪಬೇಕು. ಆಮೇಲೆ ಇದನ್ನು ಒಂದು ನರಗುಂದ ಬಂಡಾಯ ಅಂದ ತಕ್ಷಣ ಒಂದು ಆರ್ಟ್ ಸಿನಿಮಾನೋ ಆ ಥರ ಅಲ್ಲ, ತುಂಬ ಕಮರ್ಷಿಯಲಾಗಿ ಮಾಡಿದ್ದಾರೆ, ಮಾಸ್ ಸಿನಿಮಾ ಇದೆ. ಸೊ ಎಲ್ರಿಗೂ ಈ ಸಿನಿಮಾ ನನಗೆ ಖಂಡಿತವಾಗ್ಲೂ ನನಗೆ ನಂಬಿಕೆ ಇದೆ, ಎಲ್ಲರೂ ಇಷ್ಟಪಡ್ತಾರೆ ಅಂತ. ಯಾಕಂದರೆ ಸಿನಿಮಾ ನೋಡಿದವರೆಲ್ಲ, ನಾನಿನ್ನೂ ನೋಡಿಲ್ಲ, ಬಟ್ ನೋಡಿದವರೆಲ್ಲ ಹೇಳಿದ್ದಾರೆ ಸಖತ್ತಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ, ತುಂಬ ಎಲ್ಲರೂ ಇಷ್ಟಪಡ್ತಾರೆ. ನನ್ನ ಪಾತ್ರ ರಾಣಿ ಅಂತ ನೀವೆಲ್ಲರೂ ಇಷ್ಟಪಡ್ತೀರಿ, ಯಾಕಂದರೆ ಮೊಗ್ಗಿನ ಮನಸ್ಸಲ್ಲಿ ನಾನು ತುಂಬ ಇಷ್ಟಪಟ್ಟಿದ್ದೆ ಉತ್ತರ ಕರ್ನಾಟಕ ಹುಡುಗಿಯಾಗಿ. ಆಮೇಲೆ ನಾನು ತುಂಬ ಹಳ್ಳಿ ಹುಡುಗಿ ಪಾತ್ರಗಳನ್ನ ಮಾಡ್ಕೊಂಡ್ಬಂದೆ. ಸೊ ಅದಾದ ನಂತರ ನಾನು ಹಳ್ಳಿ ಹುಡುಗಿಯಾಗಿ ಮತ್ತೆ ಇವಾಗ ಕಾಣಿಸ್ಕೊತಾ ಇದ್ದೀನಿ. ಸೊ ನೀವೆಲ್ಲರೂ ನೋಡಿ ಇದೇ 12ನೇ ತಾರೀಕು ಗುರುವಾರ ಮಾರ್ನೆ ನೋಡಿ ಸಿನಿಮಾನ. ನಾವೆಲ್ಲರೂ ಇಷ್ಟ ಅವನ ಹೇಡಿ ಅಂತ ಅವನ ಹೆಡಗುರಿ ಕಟ್ಟಿ ಸಿದಗಿ ಸಿಂಗಾರ ಮಾಡಿ ಗಂಡು ಮೆಟ್ಟಿನ ನಾಡಿನ ಗಂಡು ಮಗ ಅನ್ನಿಸ್ಕೊತ. ಕನ್ನಡ ನಾಡಿನ ಚಲನಚಿತ್ರ ವೀಕ್ಷಿಸುವಂಥ ಎಲ್ಲ ಪ್ರೇಕ್ಷಕರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ನರಗುಂದ ಬಂಡಾಯ ನಾನು ಕತೆ ಬರೆದು ನಿರ್ಮಾಣ ಮಾಡಿದ್ದೇನೆ. ಈ ಚಲನಚಿತ್ರ ಸುಮಾರು 1.5 ವರ್ಷದಿಂದ ಶೂಟಿಂಗ್ ಕಂಪ್ಲೀಟ್ ಮಾಡಿ ಸೆನ್ಸಾರ್ ಆಗಿ ಇವಾಗ ರಿಲೀಸ್ ಹಂತಕ್ಕೆ ತಲುಪಿದೆ. ಬರುವ ಇದೇ ತಿಂಗಳ March 12ಕ್ಕೆ ಕರ್ನಾಟಕ ರಾಜ್ಯದ ಸುಮಾರು 250 ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಚಲನಚಿತ್ರದ ತಂಡಕ್ಕೆ ಕನ್ನಡ ನಾಡಿನ ಪ್ರೇಕ್ಷಕ ಪ್ರಭುಗಳು ದಯವಿಟ್ಟು ಆಶೀರ್ವದಿಸಿ ಪ್ರತಿಯೊಬ್ಬರೂ ಈ ರೈತರ ಸಮಸ್ಯೆಯನ್ನು ಬಿಂಬಿಸುವಂಥ ನೈಜ ಘಟನೆ ಆಧಾರಿತ ನರಗುಂದ ಬಂಡಾಯ 1980 ಜುಲೈ 21ರಲ್ಲಿ ನಡೆದಂಥ ಈ ಘಟನೆಯನ್ನು ಕನ್ನಡ ನಾಡಿಗೆ ಸಮರ್ಪಿಸುತ್ತಾ ಇದ್ದೇವೆ. ಇದೇ 12ನೇ ತಾರೀಕಿಗೆ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ನರಗುಂದ ಬಂಡಾಯ ಚಲನಚಿತ್ರವನ್ನು ವೀಕ್ಷಿಸಿ ಈ ಹೊಸ ನಿರ್ಮಾಪಕನಿಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಒಂಟಿ ಸಲಗನಮ್ಮ, ನಂದು ಒಂದೇ ಒಂದು ಅಲ್ಲಾರ್ಚಕ್ಕಾಗಲಕ. ಈ ಹಸಿರು ವಸ್ತ್ರ ರೈತರ ಬಂಡಾಯದ ಸಂಕೇತ. ಇದು ನರಗುಂದ ಬಂಡಾಯ.